ರಾತ್ರಿ ಸರಿಸುಮಾರು 11 ಗಂಟೆ ಅನ್ಸುತ್ತೆ. ಮುಂಬೈಗೆ ಕೆಲಸದ ವಿಚಾರವಾಗಿ ಬಂದಿದ್ದ ನಾನು ಟ್ಯಾಕ್ಸಿ ಹಿಡಿದು ಮಾತುಂಗ ವೆಸ್ಟ್ನಿಂದ ದಾದರ್ ಕಡೆಗೆ ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ. ಟ್ಯಾಕ್ಸಿನಲ್ಲಿ ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಹಾಡಿನ ಸಾಲುಗಳು ದಾದರ್ನ ಚೌಪಟ್ಟಿ ಬೀಚ್ನ ಅಲೆಗಳಿಗೂ ಕೇಳಿಸುವಷ್ಟು ಜೋರಾಗಿ ಪ್ಲೇ ಆಗ್ತಿತ್ತು. 4-5 ವರ್ಷದಲ್ಲಿ ಬಹುಶಃ ಮುಂಬೈಗೆ 30ನೇ ಸರ್ತಿ ಬರ್ತಿರೋದು ಅನ್ಸತ್ತೆ. ಪ್ರತಿ ಸರ್ತಿ ಇಲ್ಲಿಗೆ ಬಂದಾಗಲೂ ರಾಮಕೃಷ್ಣನಿಗೆ ಫೋನ್ ಮಾಡಿ ನೀನು ಟ್ಯಾಕ್ಸಿ ತಕ್ಕೊಂಡು ಬೇಗ ಸ್ಟೇಷನ್ ಬಳಿ ಬಾ ಅಂತಿದ್ದೆ. ಎಷ್ಟೇ ಕೆಲಸ ಇದ್ರೂ ತನ್ನ ಟ್ಯಾಕ್ಸಿನ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ತಂದು ನಿಲ್ಲಿಸಿರ್ತಿದ್ದ. ರಾಜಕೀಯ, ಸಿನಿಮಾ ವಗೇರ ವಗೇರ ಎಲ್ಲ ವಿಷಯಗಳನ್ನು ಮುಗಿಸಿ ಸುಮ್ಮನಾಗಿ ಬಿಟ್ಟಿದ್ದೆವು. ಕಿಟಕಿಯ ಹೊರಗಡೆ ಬೀಸುತ್ತಿದ್ದ ತಂಪು ಗಾಳಿಯ ಸದ್ದು, ಆಗೀಗ ಬಂದು ಹೋಗುತ್ತಿದ್ದ ಗಾಡಿಗಳ ಸದ್ದನ್ನು ಬಿಟ್ಟರೆ ಹಾಡೊಂದೇ ಜೋರಾಗಿ ಕೇಳಿಸುತ್ತಿದ್ದದ್ದು. ಹಿಂದಿನ 2-3 ದಿನಗಳಲ್ಲಿ ಸುರಿದ ಭಾರಿ ಮಳೆಗೆ ಕೆಲವು ರಸ್ತೆಗಳು ಬಂದಾಗಿ ಬಿಟ್ಟವೆಂದು ಗೊಣಗುತ್ತಾ, ಸಂದು ರಸ್ತೆಗಳಲ್ಲಿ ತನ್ನ ಗಾಡಿಯನ್ನು ನುಗ್ಗಿಸುತ್ತಾ ಸರ್ಕಾರಕ್ಕೆ, ರಸ್ತೆಗೆ, ಮಳೆಗೆ ಎಲ್ಲರಿಗೂ ಚೀಮಾರಿ ಹಾಕುತ್ತಾ, ಆಗೀಗ ಕಿಟಕಿಯಿಂದ ತಲೆ ಹೊರಹಾಕಿ ಪಾನ್ ಉಗಿಯುತ್ತಾ ರಾಮಕೃಷ್ಣ ಅಂಬಭವಾನಿ ಅಪಾರ್ಟ್ಮೆಂಟ್ಸ್ ಬಳಿಗೆ ತನ್ನ ಕಾರ್ ತಂದು ನಿಲ್ಲಿಸಿದ. ಏನಾಯ್ತೋ ಎಂದು ಕೇಳಲು ಪಾನ್ ತುಂಬಿಕೊಂಡ ಬಾಯಲ್ಲಿ ಏನನ್ನೋ ಹೇಳುತ್ತಾ ಶ್ರೀ ಮಾತಾ ಸ್ವೀಟ್ ಸ್ಟಾಲ್ಸ್ ಬಳಿಗೆ ತೆರಳಿದ. 1-5 ನಿಮಿಷದ ನಂತರ 4-5 ದೂತ್ಪೇಡ ಬಾಕ್ಸ್ಗಳನ್ನು ತಂದು ಗಾಡಿಯ ಒಳಗಿಟ್ಟ. ಏನು ರಾಮಕೃಷ್ಣ, ಇಷ್ಟೊಂದು ಸ್ವೀಟ್ಸು, ಏನು ಸಮಾಚಾರ ಎಂದೆ. ಅದಕ್ಕೆ ಹಲ್ಲು ಕಿರಿಯುತ್ತಾ, 1 ಬಾಕ್ಸ್ ಹಿಂದಕ್ಕೆ ತಕ್ಕೊಳ್ಳಿ ಮೇಡಮ್, ನಿಮಗೂ ಸೇರೆ ತಂದದ್ದು ಎಂದ. ಟ್ಯಾಕ್ಸಿ ಒಳಗಿನ ಮುಂದಿನ ಮಿರರ್ನಲ್ಲಿ ಅರಳಿದ ಅವನ ಕಣ್ಣುಗಳಲ್ಲಿ ಅಡಗಿದ್ದ ವಿಚಾರವೊಂದನ್ನು ಕ್ಷಣತಡ ಮಾಡದೆ ಹೊರಹಾಕಿಯೇ ಬಿಟ್ಟ. ಮಗಳು ರಿಸಲ್ಟ್ಸ್ ಬಂದಿದೆ ಮೇಡಮ್, 10ನೇ ಕ್ಲಾಸ್ನಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ, ಅದಕ್ಕೆ ಸ್ವೀಟ್ಸ್ ಕೊಡಬೇಕು ಅನ್ನಿಸ್ತು ಎಂದು ಗಾಡಿ ಶುರು ಮಾಡಿದ. ನಾನಂತೂ ಸಂತಸದಿಂದ, ಓ ಹಾಗಿದ್ರೆ ಸ್ವೀಟ್ಸ್ ಕಡಿಮೆ ಆಯ್ತಲ್ಲ, ಒಳ್ಳೆ ಕರಾವಳಿ ಊಟ ಹಾಕಿಸ್ಬೇಕು ನೀನು ಅಂದೆ. ಅಯ್ಯೋ ಅದಕ್ಕೇನು ಮೇಡಮ್ ಎಂದು ನಗುತ್ತಾ ಇನ್ನೊಂದು ಸಣ್ಣ ರಸ್ತೆಯ ಬಳಿ ತನ್ನ ಗಾಡಿಯನ್ನು ತಿರುಗಿಸಿದ್ದ. ಒಮ್ಮೆಗೆ ಅಲ್ಲಿ ತುಂಬಿದ್ದ ಸಂತೋಷ, ಸಡಗರವೆಲ್ಲ ಆ ತಿರುವಿನಲ್ಲೇ ಉಳಿದು ಬಿಟ್ಟವೆಂಬಂತೆ ಭಾಸವಾಯಿತು. ಅವನು ನನ್ನ ಸ್ಮೃತಿ ಪಟಲದಲ್ಲಿ ಅಳಿಸಿ ಹಾಕಲಾರದ ಘಟನೆಗೆ ಸಾಕ್ಷಿಯಾಗಿದ್ದ ಅಂಬಭವಾನಿ ಅಪಾರ್ಟ್ಮೆಂಟ್ಸ್ನ 3ನೇ ತಿರುವಿನ ಕಡೆ ತನ್ನ ಗಾಡಿಯನ್ನು ತಿರುಗಿಸಿದ್ದ. ಒಮ್ಮೆಗೆ ಹಳೆಯದ್ದೇನೇನೋ ನನ್ನ ತಲೆಯ ಒಳ ಹೊಕ್ಕಿ ನನ್ನನ್ನು ಛಿದ್ರ ಛಿದ್ರ ಮಾಡಿಬಿಟ್ಟವು. ಗಾಡಿ ಇಲ್ಲೇ ನಿಲ್ಲಿಸು ಎಂದೆ. ಯಾಕೆ ಮೇಡಮ್ ಅಂದ. ಇವತ್ತು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅನ್ನಿಸ್ತಿದೆ ಅಂದೆ. ಮೇಡಮ್ 11:45 ಬಂತು, ಈ ಹೊತ್ತಿನಲ್ಲಿ ಬೇಡ, ಇನ್ನು 5 ನಿಮಿಷಕ್ಕೆ ತಲುಪೇ ಬಿಡ್ತೀವಿ ದಾದರ್ಗೆ ಎಂದ. ಹೇಳಿದಷ್ಟು ಕೇಳಿ ರಾಮಕೃಷ್ಣ ಎಂದು ನನ್ನ ಲಗೇಜ್ ಬ್ಯಾಗ್ಗಳನ್ನು ಟ್ಯಾಕ್ಸಿನಿಂದ ತೆಗೆದುಕೊಂಡು ಅವನಿಗೆ ಹಣ ಕೊಟ್ಟು ಹರಿಣಿ ಪ್ಲಾಜಾ ಮುಂದೆ ಬಂದು ನಿಂತೆ. 5 ವರ್ಷದ ಹಿಂದೆ ಟ್ಯಾಕ್ಸಿ ಕಾಯುತ್ತಾ ನಿಂತಿದ್ದ ಸ್ಥಳದಲ್ಲೇ ಬಂದು ನಿಂತೆ. March 2014 ವಿಶ್ವ ಮಹಿಳಾ ದಿನಾಚರಣೆಯ ಕಾರಣ ಆಫೀಸಿನವರು ಮುಂಬೈನ ಮೈನ್ ಬ್ರಾಂಚ್ನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮತ್ತು ಡಿನ್ನರ್ ಹಮ್ಮಿಕೊಂಡಿದ್ದರು. ಮುಗಿಸಿಕೊಂಡು ಟ್ಯಾಕ್ಸಿದವನಿಗೆ ಫೋನ್ ಮಾಡಿ ಹರಿಣಿ ಪ್ಲಾಜಾ ಬಳಿ ಬರ ಹೇಳಿದೆ. ನನ್ನ ಸ್ನೇಹಿತರಿಗೆ ಸಹೋದ್ಯೋಗಿಗಳಿಗೆ ಬೀಳ್ಕೊಟ್ಟು 10 ಗಂಟೆ ರಾತ್ರಿಗೆ ಒಬ್ಬಳೇ ನಡೆದುಕೊಂಡು ಹರಿಣಿ ಪ್ಲಾಜಾ ಬಳಿ ಸಾಗುತ್ತಿದ್ದೆ. ಆ ನಿಶಬ್ದ ರಾತ್ರಿಯಲ್ಲಿ ನನ್ನ ಹೆಜ್ಜೆ ಸಪ್ಪಳದ ಜೊತೆಗೆ ಮತ್ತೊಂದು ಹೆಜ್ಜೆ ಸಪ್ಪಳದ ಸದ್ದು ಕೇಳಿಸಿತು. ಯಾರೋ ನನ್ನನ್ನು ಹಿಂಬಾಲಿಸುತ್ತಿರುವುದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ನಾನು ಹೆದರದೆ
ಸಮಾಧಾನದಿಂದಲೇ ನಡೆಯುತ್ತಾ ಪ್ಲಾಜಾ ಮುಂದೆ ಬಂದು ನಿಂತೆ. ಟ್ಯಾಕ್ಸಿ ವಾಲನಿಗೆ ಮತ್ತೊಂದು ಕರೆ ಮಾಡಿದೆ. ಕರೆ ಹೋಗಲಿಲ್ಲ. ನನ್ನ ಹಿಂದೆ ಹಿಂಬಾಲಿಸುತ್ತಿದ್ದ ಅಪರಿಚಿತನೊಬ್ಬ ನನ್ನ ಪಕ್ಕಕ್ಕೆ ಬಂದು ನಿಂತ. ಅಫೀಮಿನ ಅಮಲಿನಲ್ಲಿ ತೇಲುತ್ತಿದ್ದವ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ಯಾವ ಅಂಗಾಂಗವನ್ನು ಬಿಡದಂತೆ ದಿಟ್ಟಿಸುತ್ತಾ ಕಣ್ಣು ಅಗಲ ಮಾಡಿ ಬಾಯಿಯಲ್ಲಿನ ಎಂಜಲನ್ನು ಎಡಗೈನಲ್ಲಿ ಒರೆಸಿಕೊಂಡು ಸಿಗರೆಟ್ ಹಚ್ಚಿಕೊಂಡ. ಸಿಗರೆಟ್ ಹೊಗೆಯನ್ನು ತಾಳದೆ ಚೂರು ಬದಿ ಸರಿದೆ. ಅವನೂ ಸರಿದು ನನ್ನ ಪಕ್ಕಕ್ಕೆ ಬಂದು ನಿಂತ. ಟ್ಯಾಕ್ಸಿ ವಾಲನಿಗೆ ಎಷ್ಟೇ ಬಾರಿ ಕರೆ ಮಾಡಿದರೂ ಕರೆ ಹೋಗುತ್ತಿಲ್ಲ. ಸ್ನೇಹಿತರಿಗಾದರೂ ಕರೆ ಮಾಡೋಣ ಎಂದು ಡೈಲ್ ಮಾಡಲು ಮುಂದಾದೆ. ಅದೇ ಸಮಯಕ್ಕೆ ಅವನ ಕೈಗಳು ನನ್ನ ಸೊಂಟಕ್ಕೆ ಎದೆಯ ಬಳಿಗೆ ವಿಕೃತ ನಗೆ ಬೀರುತ್ತಾ ಪ್ರವೇಶಿಸಿದವು. ಅವನ ಕೈಯನ್ನು ಬದಿಗೆ ದೂಡಿ, ಹಲೋ ಮಿಸ್ಟರ್, ಏಕ್ ಯಾಕರ ಹೇಹೋ ಎಂದು ನಿಯಂತ್ರಿತ ಕೋಪವನ್ನು ಬೀರುತ್ತಾ ಅಲ್ಲಿಂದ ಕಾಲು ಕೀಳಲು ಮುಂದಾದೆ. ದೂರದಲ್ಲೆಲ್ಲೋ ಒಂದು ನಾಯಿ ವಿಪರೀತವಾಗಿ ಕೂಗುತ್ತಿತ್ತು. ಉಳಿದಂತೆ ಸ್ಮಶಾನ ಮೌನ. ಅಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ಟೆ. ಆ ವ್ಯಕ್ತಿ ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು ಅವನ ಜೇಬಿನಲ್ಲಿದ್ದ ಒಂದು ಕರ್ಚೀಪನ್ನು ತೆಗೆದು ನನ್ನ ಬಾಯಿಗೆ ತುರುಕಲು ಮುಂದಾದ. ಪ್ರಯತ್ನ ಮೀರಿ ಆತನನ್ನು ತಡೆಯಲು ಪ್ರಾರಂಭಿಸಿದೆ. ಎಷ್ಟೇ ತಡೆಯಲು ಪ್ರಯತ್ನಪಟ್ಟರೂ ತಡೆಯಲಾಗಲಿಲ್ಲ. ಆದರೂ ಪ್ರಯತ್ನ ಮೀರಿ ಅವನ ಕಪಾಲಕ್ಕೆ ಬಾರಿಸಿ ಅಲ್ಲಿಂದ ಓಡಲಾರಂಭಿಸಿದೆ. ಕಣ್ತುಂಬಿಕೊಂಡು ರಸ್ತೆ ಮಬ್ಬಾಗಿ ಕಾಣುತ್ತಿತ್ತು. ಎದೆ ಬಡಿತ ವಿಪರೀತಕ್ಕೇರುತ್ತಿತ್ತು. ತುಸು ದೂರ ಬಂದವಳೆ ಒಮ್ಮೆ ಹಿಂದೆ ತಿರುಗಿದೆ. ಅವನು ಕಾಣಲಿಲ್ಲ. ಜೀವ ಬಂದ ಹಾಗಾಯಿತು. ಹಾಗೆ ತುಸು ದೂರ ನಡೆದು ಜನರಿದ್ದ ದಾದರ್ ಮಾರುಕಟ್ಟೆಗೆ ಸಮೀಪಿಸಿದೆ. ತುಸು ಧೈರ್ಯ ಬಂತು. ಏದುಸಿರು ಬಿಡುತ್ತಾ ಬಿರಬಿರನೆ ನಡೆಯುತ್ತಿದ್ದೆ. ಎಲ್ಲಿಂದಲೋ ಮಿಂಚಿನಂತೆ ಬಂದ ದ್ವಿಚಕ್ರ ವಾಹನವೊಂದರ ಮೇಲೆ ಕುಳಿತಿದ್ದವ ನನ್ನ ಮುಖಕ್ಕೆ ಏನೋ ಎರಚಿದಂತಾಯಿತು. ಯಾರವನೆಂದು ನೋಡಲು ಮುಂದಾದೆ. ಮುಖಕ್ಕೆ ಹೆಲ್ಮೆಟ್ ಧರಿಸಿದ್ದರಿಂದ ಅವನ ಮುಖ ನನಗೆ ಸ್ಪಷ್ಟವಾಗಿ ಕಾಣಲಿಲ್ಲ. ಆದರೆ ಧರಿಸಿದ್ದ ಬಟ್ಟೆಯಿಂದ ನನ್ನನ್ನು ಆಗ ಹಿಂಬಾಲಿಸಿಕೊಂಡು ಬಂದಂತಹ ವ್ಯಕ್ತಿಯೇ ಎಂದು ಸ್ಪಷ್ಟವಾಯಿತು. ಮುಖ ಉರಿಯುತ್ತಿದ್ದರಿಂದ ಕಿರುಚುತ್ತಿದ್ದೆ. ಅಲ್ಲಿದ್ದ ಜನಸಂದರಿಗೆ ನನ್ನ ಕೂಗು ತಕ್ಷಣಕ್ಕೆ ಕೇಳಲೇ ಇಲ್ಲ. ಅರಚುತ್ತಾ ರೋದಿಸುತ್ತಾ ನರಳಾಡುತ್ತಿದ್ದೆ. ಅಲ್ಲಿದ್ದ ಹೆಂಗಸರು ಸಹ ಎಲ್ಲ ನೋಡಿಯೂ ನೋಡದಂತಿದ್ದರು. ಮತ್ತು ಅಂಗಡಿಯ ಮಾಲೀಕರು, ವೃದ್ಧರು, ಯುವಕರು, ಗಾಡಿ ಚಾಲಕರು ಎಲ್ಲರೂ ಇಟ್ಸ್ ನಾಟ್ ಅವರ್ ಬಿಸ್ನೆಸ್ ಎಂಬಂತಿದ್ದರು. ಅವರಲ್ಲಿ ಕೆಲವರು 10-20 ನಿಮಿಷದ ನಂತರ ನನ್ನ ಬಳಿಗೆ ಬಂದರು. ಆಸಿಡ್ ಅಟ್ಯಾಕ್. ಹೌದು, 8 ಮಾರ್ಚ್ 2014 ರಾತ್ರಿ ಸುಮಾರು 11:00 ವಿಶ್ವ ಮಹಿಳಾ ದಿನಾಚರಣೆಗೆ ನನಗೆ ಸಿಕ್ಕ ಉಡುಗೊರೆ. ಅದಾದ 1 ತಿಂಗಳಿಗೆ ಸುಟ್ಟು ಕರಕಲಾದ ನನ್ನ ಚಹರೆಯನ್ನು ಕನ್ನಡಿಯಲ್ಲಿ ಕಂಡವಳೆ ಮುಂದೆ ಬದುಕೇ ಇಲ್ಲವೆಂದು ರೋಧಿಸಿದೆ. ಇಲ್ಲ, ಅವನು ಆಸಿಡ್ ಎಸೆದದ್ದು ನನ್ನ ಮುಖಕ್ಕೆ, ನನ್ನ ಕನಸಿಗಲ್ಲ. ಬದುಕಿನ್ನೂ ಇದೆ ಎಂದು ಎಷ್ಟೇ ಧೈರ್ಯದಿಂದಿದ್ದರೂ ಎದೆ ಸೋಲುತ್ತಿತ್ತು. ಅಪ್ಪ ಅಮ್ಮ ಎಲ್ಲೂ ಹೊರಗೆ ಹೋಗದಂತೆ ನನ್ನನ್ನು ತಡೆಯುತ್ತಿದ್ದರು. ಹೊರಗೆ ಹೋಗಬೇಕಾದ್ರೆ ನನ್ನ ಮುಖವನ್ನು ಮುಚ್ಚಿಕೊಂಡು ಹೋಗಬೇಕಂತೆ. ನನ್ನ ಮುಖ ನೋಡಿ ಜನರಿಗೆ ಮುಜುಗರ ಆಗಬಹುದಂತೆ. ಎಷ್ಟೋ ವಿಕೃತ ಮನಸ್ಥಿತಿಗಳನ್ನು ಕಂಡು ಅರಗಿಸಿಕೊಂಡಿರುವ ಜನರಿಗೆ ಇದು ಮುಜುಗರ ನೀಡುತ್ತೆಂದರೆ ಹಾಸ್ಯಾಸ್ಪದವಾದೀತು. ಅನಿರೀಕ್ಷಿತವಾಗಿ ಅದೇ ಜಾಗದಲ್ಲಿ 5 ವರ್ಷದ ಬಳಿಕ ಬಂದು ನಿಂತಿದ್ದೇನೆ. ಹೌದು, ಈ 5 ವರ್ಷದಲ್ಲಿ ಬದುಕು ಸುಧಾರಿಸಿದೆ. ಈಗ ನನಗೆ ಯಾವ ಭಯವೂ ಇಲ್ಲ. ಒಂಟಿಯಾಗಿ ಯಾವುದೇ ಸಮಯಕ್ಕೆ ಎಲ್ಲಿಯಾದರೂ ಹೋಗುತ್ತೇನೆ.
ಹೆದರದೆ ಎಲ್ಲವನ್ನು ಎದುರಿಸುತ್ತಾ ಬದುಕುತ್ತಿದ್ದೇನೆ. ಒಂದೆರಡು ನಿಮಿಷ ಅದೇ ಹರಿಣಿ ಪ್ಲಾಜಾ ಮುಂದೆ ನಿಂತು ಎಲ್ಲವನ್ನು ನೆನೆಯುತ್ತಾ ದೀರ್ಘ ಉಸಿರೆಳೆದುಕೊಂಡು ಸ್ಟೇಷನ್ ರಸ್ತೆ ಹಿಡಿದೆ. ಮತ್ತೆ ದೂರದಲ್ಲೆಲ್ಲೋ ನಾಯಿ ಬೊಗಳುತ್ತಿದ್ದ ಸದ್ದು ಕೇಳಿಸಿತು. ಮತ್ತೆ ನನ್ನ ಹೆಜ್ಜೆ ಸಪ್ಪಳದ ಜೊತೆ ಮತ್ತೊಂದು ಹೆಜ್ಜೆ ಸಪ್ಪಳ ಸೇರಿತು. ಆದರೆ ನಾನು ಹೆದರಲಿಲ್ಲ. ಮುಂದೆ ಎರಡು ಹೆಜ್ಜೆಯನ್ನಿಟ್ಟು ಮುಖ ಮುಚ್ಚಿಕೊಂಡ ಬಟ್ಟೆಯನ್ನು ಕಿತ್ತೆಸೆದು ಲಗೇಜ್ಗಳನ್ನು ರಸ್ತೆಯ ಮೇಲಿಟ್ಟು ಹಿಂತಿರುಗಿದೆ. ನನ್ನ ನೋಡಿ ಹೆದರಿ ಕಿರುಚುತ್ತಾ ಆ ಅಪರಿಚಿತ ಓಡೋಡಿ ಹೋಗುತ್ತಿದ್ದ. ರಸ್ತೆ ಬದಿಗಳ ಮನೆಯೊಳಗೆ ದೀಪಗಳು ತಟ್ಟನೆ ಜೀವ ಪಡೆದುಕೊಂಡವು. ಅಂದು ನಾನು ಕಿರುಚುತ್ತಿದ್ದಾಗ ಎಲ್ಲಿ ಸತ್ತಿದ್ದವೋ. ಅವನು ಓಡಿ ಹೋಗಿ ಮರೆಯಾಗುವವರೆಗೂ ನಡು ರಸ್ತೆಯಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದೆ. ದೀಪ ಹತ್ತಿಕೊಂಡ ಮನೆಗಳೆರಡರ ಬಾಕಿಲುಗಳು ತೆರೆದುಕೊಂಡವು. ದೂರದಲ್ಲಿ ನಾಯಿಗಳು ಜೋರಾಗಿ ಬೊಗಳುತ್ತಿದ್ದವು. ದಾದರ್ ಸ್ಟೇಷನ್ಗೆ ಯಾವುದೋ ಟ್ರೈನ್ ಬಂದು ನಿಲ್ಲುತ್ತಿದ್ದ ಸದ್ದು ಕೇಳುತ್ತಿತ್ತು. ಅದು ದಣಿವಾಗಿ ಏದುಸಿರು ಬಿಡುತ್ತಿತ್ತು. ಹೋ, ಹೇಳೋದು ಮರೆತಿದ್ದೆ. ನಾನು ರತ್ನ, ನಿಮ್ಮ ಮನೆ ಮಗಳು. ಹಾಲಿ ಮೇ ಮುಂಬೈ ತಬ್ ಹಿಲ್ ಗಯಿ ಜಬ್ ರೈಲ್ವೆ ಸ್ಟೇಷನ್ ಪರ್ ಏಕ್ ಲಡ್ಕಿ ಪರ್ ತೇಜಾ ಭಿ ಹಮಲಾ ಹುವಾ. ಜಬ್ ಪೂರಿ ಕಹಾನಿ ಸಾಮ್ನೆ ಆಯಿ ತಬ್ ತಸ್ವೀರ್ ಔರ್ ಭಿ ಡರಾವನಿ ಔರ್ ಭಯಾವಹ ಲಗ್ನೆ ಲಗಿ. ಏಸಿಡ್ ಅಟ್ಯಾಕ್ ಕಿಸಿ ಭಿ ಬಂದೂಕ್ ಯಾ ಖಂಜರ್ ಸೆ ಭಿ ಜ್ಯಾದಾ ಖತರ್ನಾಕ್ ಹೈ. ಪೀಡಿತ ಲಡ್ಕಿ ಆಪ್ಕೆ ಸಾಮ್ನೆ ನಹೀ ಆತಿ ಕ್ಯೂಂಕಿ ಉನ್ಕೆ ಚೆಹರೋ ಸೆ ಆಪ್ ಅಸಹಜ್ ಹೋ ಸಕ್ತೆ ಹೈ. ಆಧಿ ಜಿಂದಗಿ ಔರ್ ಆಧಿ ಮೌತ್ ಕೆ ಬೀಚ್ ಫಸಿ ಪ್ರೀತಿ ಕಿ ಕಹಾನಿ ಭಿ ಕುಚ್ ಐಸಿ ಹೀ ಹೈ. ಮುಂಬೈ ಮೇ ಬಾಂದ್ರಾ ರೇಲ್ ಟರ್ಮಿನಸ್, ತಾರೀಖ 2 ಮೈ. आर्मी में मेडिकल कोर्स के लिए ड्यूटी ज्वाइन करने के लिए दिल्ली से आई युवती पर अचानक एक नकाबपोश ने तेजाब फेंक दिया. सुप्रीम कोर्ट ने बिक्री पर रोक लगाई है, लेकिन बाजार का सच कुछ और है और इसका नतीजा भी सामने है. दिल्ली के राजौरी गार्डन में आज दो लड़कों ने एक महिला डॉक्टर पर तेजाब फेंक दिया. इस हमले से महिला का चेहरा और गर्दन झुलस गए हैं. पुलिस ने इस मामले में अभी तक किसी को गिरफ्तार नहीं किया है.